ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಧು. ನಾನಂತೂ ಸೂಪರಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಈಗ ನಾನು ಒಂದು ಕಟ್ಟಿಂಗ್ ತೋರಿಸ್ಬೇಕಂಥೇಳಿ ಈ ವ್ಲಾಗ್ ಮಾಡ್ಲಿಕ್ಕತ್ತೀನಿ. ಅಂದ್ರೆ ಮೇಲ್ ಬಟ್ಟೆಯಲ್ಲಿ ಪೇಪರನ್ನು ಯಾವ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಬಟ್ಟೆ ಕಟ್ ಮಾಡ್ಬೇಕಂಥೇಳಿ ಈ ವ್ಲಾಗ್ ಮಾಡ್ಲಿಕ್ಕತ್ತೀನಿ. ನಿಮಗೂ ತೋರಿಸ್ತೀನಿ, ಬಿಗ್ನರ್ಸ್ ಯಾರ್ಯಾರದಲ್ಲ ಅವರಿಗೆ ಹೆಲ್ಪ್ ಆಗ್ತೈತಿ. ಸ್ಟಿಚಿಂಗ್ ಮಾಡೋರಿಗೂ ಕೆಲವೊಂದು ಏನಾದರೂ ಟಿಪ್ಸ್ ಯೂಸ್ ಆಗ್ಬೋದು. ಆಲ್ರೆಡಿ ಮಾಡ್ತಿರ್ತೀರಾ, ನಿಮ್ಗೆ ಗೊತ್ತಿರ್ತೈತಿ. ಅಂಥವ್ರಿಗೂ ಏನಾದರೂ ಸ್ವಲ್ಪ ಈಸಿ ಮೆಥಡ್ ಅನಿಸಿದ್ರೆ ನೀವು ಟ್ರೈ ಮಾಡಿರಿ. ಬಿಗ್ನರ್ಸ್ಗಂತೂ ಇದು ಇಂಪಾರ್ಟೆಂಟ್. ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ, ಸ್ಟಾರ್ಟ್ ವಿತ್ ಫಸ್ಟ್ ಸ್ಟೆಪ್ ಅಂಥೇಳಿ ಪೇಪರ್ ಕಟ್ಟಿಂಗ್ ಮಾಡಿ ತೋರಿಸಿದ್ದೆ ನಿಮ್ಗೆ. ಅದರದ್ದು ಬೇಕಾದ್ರೆ ಕೊನೆಗೆ ನೋಡಿರಿ, ಲಿಂಕ್ ಹಾಕ್ತೇನೆ ನಾನು ಕೊನೆಗೆ. ಅದು ಫಸ್ಟ್ ಸ್ಟೆಪ್ಪಿಂದ ಯಾರ್ಯಾರು ನೋಡಿಲ್ಲಲ್ಲ, ಈಗ ಯಾರಾದರೂ ಹೊಸಬ್ರು ನೋಡ್ತಿದ್ರಾಯಿತು, ಅದನ್ನು ನೋಡಲಾರ್ದವ್ರಿಗೆ ಆಯಿತು. ನಾನು ಈ ವಿಡಿಯೋಲಿ ಅದನ್ನು ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ನೋಡಿರಿ. ಅದು ಫಸ್ಟ್ ಸ್ಟೆಪ್, ನಿಮಗೆ ಕಟ್ಟಿಂಗದ್ದು ಗೊತ್ತಾಯ್ತು ಅಂದರೆ ನೆಕ್ಸ್ಟ್ ಸ್ಟೆಪ್ ಇದು ಈಸಿ ಅನ್ನಿಸ್ತೈತಿ. ಈಗ ಮೊನ್ನೆ ನಾನು ಪೇಪರ್ ಕಟ್ ಮಾಡೋದು ಯಾವ ರೀತಿ ಅಂಥೇಳಿ ಒಂದು ಬ್ಲೌಸ್ ಮೆಜರ್ಮೆಂಟ್ ತೊಗೊಂಡು ಪೇಪರ್ ಕಟ್ಟಿಂಗ್ ಮಾಡಿ ತೋರಿಸಿದ್ದೆ. ಈಗ ಆ ಪೇಪರನ್ನು ಮೇಲ್ ಬಟ್ಟೆ ಮೇಲಿಟ್ಟು ಯಾವ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಯಾವ ರೀತಿ ಕಟ್ ಮಾಡಬೇಕಂಥೇಳಿ ನಾನು ಇವತ್ತಿನ ವಿಡಿಯೋ ಮಾಡ್ಲಿಕ್ಕತ್ತೀನಿ. ಯಾವ ರೀತಿ ಕಟ್ ಮಾಡೋದಂಥೇಳಿ ತೋರಿಸ್ತೀನಿ. ನಂತರ ಸ್ಟಿಚಿಂಗ್ ಯಾವ ರೀತಿ ಇರ್ತೈತೆ ಅಂತ ತೋರಿಸ್ತೀನಿ. ತಪ್ಪದೆ ಈ ವಿಡಿಯೋವನ್ನು ನೋಡಿರಿ. ಆಮೇಲೆ ನನ್ನ ವಿಡಿಯೋ ನಿಮಗೆ ಲೈಕ್ ಆದರೆ ಒಂದು ಲೈಕ್ ಕೊಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ, ಬೇಗ ಬೇಗ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗ್ರಿ. ಆಮೇಲೆ ನನ್ನ ವಿಡಿಯೋವನ್ನು ತಪ್ಪದೇ ನೋಡಿರಿ, ಸಪೋರ್ಟ್ ಮಾಡಿರಿ. ಇಷ್ಟು ಹೇಳ್ತಾ ಇವಾಗ ಕಟ್ಟಿಂಗನ್ನು ಸ್ಟಾರ್ಟ್ ಮಾಡೋಣ ಬರ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಧು ಸಿಂಪಲ್ ಲೈಫ್. ಬರ್ರಿ ಫ್ರೆಂಡ್, ನಾವು ಇವಾಗ ಕಟ್ ಮಾಡೋಣ. ಮೊದಲಿಗೆ ಇಲ್ಲಿ ಮೇಲ್ ಬಟ್ಟೆ ತೊಗೊಂಡೀನಿ, ಆಮೇಲೆ ಇದು ಲೈನಿಂಗ್ ಬಟ್ಟೆ. ಇದು ಅವ್ರ ಮೇಜರ್ಮೆಂಟಲ್ಲಿ ನಾನು ಪೇಪರ್ ಕಟ್ಟಿಂಗ್ ಮಾಡಿ ಇಟ್ಕೊಂಡಿನಿ ಆಲ್ರೆಡಿ. ಇದು ಪೇಪರು, ಯಾವುದಕ್ಕೂ ಇರಲಿ ಅಂಥೇಳಿ ಟೇಪು, ಪೆನ್ಸಿಲ್ಲು, ಚಾಕ್ ಪೀಸು, ಏನೇನು ತೊಗೊಂಡಿನಿ ಅಂಥೇಳಿ ನಿಮಗೆ ತೋರಿಸಿನಿ. ಈಗ ಇವ್ನು ತೆಗೆದ್ರೆ ನಾನು ಬಟ್ಟೆಯನ್ನು ಹಾಕ್ತೀನಿ. ನಾನು ಬಟ್ಟೆ ಮತ್ತು ಲೈನಿಂಗ್ ಎರಡೂ ಒಟ್ಟಿಗೆನೇ ಕಟ್ ಮಾಡ್ತೀನಿ, ಅಂದರೆ ಎರಡೆರಡು ಸರ್ತಿ ಕಟ್ ಮಾಡೋದಾಗ್ತೈತಿ. ಅದಕ್ಕೋಸ್ಕರ ನಾನು ಒಂದೇ ಸರ್ತಿನೇ ಎರಡನ್ನು ಹಾಕಿಬಿಟ್ಟು ಕಟ್ ಮಾಡ್ತೀನಿ. ಇದು ಡಿಸೈನ್ಸ್ ಎಲ್ಲ ನೋಡಿಬಿಟ್ಟು ಇಟ್ಕೊಳ್ರಿ, ಯಾಕಂದ್ರೆ ಒಂದೊಂದು ಸರ್ತಿ ಉಲ್ಟಾ ಆಗೋ ಚಾನ್ಸಸ್ ಇರ್ತೈತಿ. ಇಲ್ಲೇ ಬಾರ್ಡರ್ ಬಂದೈತಿ, ಇದನ್ನು ನಾವು ಸ್ಲೀವ್ಸ್ ಮಾಡಲಿಕ್ಕೆ ಇಡಬೇಕು ಬಾರ್ಡರ್. ನೋಡಿ ಫ್ರೆಂಡ್, ನಾನಿವಾಗ ಬಟ್ಟೆಯನ್ನು ಈ ರೀತಿ ಹಾಕಿನಿ, ನೀವು ಇದೇ ರೀತಿ ಹಾಕ್ರಿ. ಬಿಗಿನರ್ಸ್ ಇದ್ರೆ ನಿಮಗೆ ಒಟ್ಟಿಗೆ ಕಟ್ ಮಾಡಲಿಕ್ಕೆ ಆಗಲಿಲ್ಲ ಅಂದ್ರೆ ಲೈನಿಂಗು ಮತ್ತು ಮೇನ್ ಬಟ್ಟೆನ ಒಟ್ಟಿಗೆ ಕಟ್ ಮಾಡಲಿಕ್ಕೆ ಪ್ರಾಬ್ಲಮ್ ಅನಿಸಿದ್ರೆ ನೀವೇನು ಮಾಡಿರಿ, ಮೊದಲು ಲೈನಿಂಗ್ ಬಟ್ಟೆ ಒಳಗೆ ಮಾರ್ಕ್ ಹಾಕಿ ಕಟ್ ಮಾಡ್ಕೋರಿ. ಆಮೇಲೆ ಲೈನಿಂಗ್ ಬಟ್ಟಿದ ಕಟ್ ಪೀಸ್ ಏನಿರ್ತಾರ ಅವ್ನು ತೊಗೊಂಡ ಮೇನ್ ಬಟ್ಟೆ ಮೇಲೆ ಮಾರ್ಕ್ ಹಾಕಿ ಕಟ್ ಮಾಡ್ಕೋರಿ. ನನಗೆ ಪ್ರಾಕ್ಟೀಸ್ ಇರುವುದರಿಂದ ನಾನೇನು ಮಾಡ್ತೀನಿ, ಅದು ನಾನು ಡಬಲ್ ಕೆಲಸ ಆಗ್ತೈತಿ. ಹೀಗಾಗಿ ನಾನು ಒಂದೇ ಸರ್ತಿನ ಎರಡನ್ನೂ ಹಾಕಿಬಿಟ್ಟು ಕಟ್ ಮಾಡ್ತೀನಿ. ಈಗ ನೋಡಿರಿ ನನ್ನ ಬಟ್ಟೆ ಯಾವ ರೀತಿ ಹಾಕಿನಿ ಅಂತೇಳಿ. ಈಗ ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಇಲ್ಲೇ ಪೇಪರನ್ನು ಮಾರ್ಕ್ ಮಾಡ್ಕೋತೀನಿ. ಇದು ಬ್ಯಾಕ್ ಪೀಸ್, ಇದು ಫ್ರಂಟ್ ಪೀಸ್, ಇದು ಕ್ರಾಸ್ ಬಟ್ಟೆ, ಇದು ಸ್ಲೀವ್ಸ್. ನೋಡಿರಿ ಈಗ ಮೊದಲಿಗೆ ನಾವು ಇಲ್ಲಿ ಸ್ಲೀವ್ಸನ್ನು ಹಾಕಬೇಕು. ಈ ಕಡೆ ಬಾರ್ಡರ್ ಇರೋದ್ರಿಂದ ನಾನು ಸ್ಲೀವ್ಸಿಗೆ ಎಷ್ಟು ಬೇಕಲ್ಲ ಅಷ್ಟು ಬಟ್ಟೆಯನ್ನು ಮೊದಲ ತೆಗಿಬೇಕು. ತೆಗೆದ ನಂತರ ಇದು ಬಾಡಿ ಮೆಜರ್ಮೆಂಟ್ ಕಟ್ ಪೀಸನ್ನು ಇಟ್ಟು ಕಟ್ ಮಾಡಬೇಕು. ಈಗ ಇಲ್ಲಿ ನೋಡ್ತಿರ್ಬೋದು ಇದು ಸ್ಲೀವ್ಸು. ನಾನು ಈಗೇನು ಮಾಡ್ತೀನಿ, ಒಂದು ಅಂದಾದ ಮೇಲೆ ಇಷ್ಟು ತೆಗಿತೀನಿ. ನೀವು ಒಂದು ಸರ್ತಿ ತೆಗಿತಿದ್ರೆ ಇದನ್ನು ಈ ಥರ ಇದು ಪೇಪರ್ ಎಷ್ಟಿತ್ತಲ್ಲ ಎಷ್ಟಿಟ್ಟು ಕಟ್ ಮಾಡ್ಕೊಂಡು ತೆಗಿರಿ.
ಈಗ ನೋಡ್ರಿ ಇಲ್ಲೇ ಲೈನಿಂಗ ಕಡಿಮೆ ಆಗ್ತೈತೆ. ಮೇನ್ ಬಟ್ಟೆ ಐತಿ ಇದು, ಲೈನಿಂಗದ ಬಟ್ಟೆ ಇಲ್ಲ. ಈಗ ಇಷ್ಟು ಬಟ್ಟೆ ನಾವು ಅಟ್ಯಾಚ್ ಮಾಡ್ಕೋಬೇಕು. ಅದಕ್ಕೆ ಆಮೇಲೆ ಈ ಕಡೆ ಪೀಸ್ ಉಳಿದದ್ದನ್ನು ಇಲ್ಲಿ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಇದನ್ನು ಇಟ್ಟು ತೆಗಿತೇನೆ ನಾನು. ಈಗ ಒಂದು ಅಂದಾಜು ಮೇಲೆ ಇಷ್ಟು ನಮ್ಮದು ಇದು ಲೆಂತ್ ಎಷ್ಟೈತೆ ನೋಡಿಕೊಂಡು ಇಷ್ಟನ್ನು ನಾನೀಗ ತೆಗೆದು ಬಿಡ್ತೇನೆ ಬಟ್ಟೆ. ಇದನ್ನು ಸ್ಟ್ರೇಟಾಗಿ ಕಟ್ ಮಾಡಿ ಸೈಡಿಗೆ ಇಟ್ಬಿಡ್ತೀನಿ. ಆಮೇಲೆ ಲೈನಿಂಗ್ ಇಲ್ಲಿ ಜೋಡಿಸ್ಕೊಂಡು ಎರಡೂ ಒಟ್ಟಿಗೆ ಸೇಫ್ ಹಾಕಿ ಕಟ್ ಮಾಡ್ಕೋತೀನಿ. ಇಷ್ಟು ಸ್ಲೀವ್ಸ್ದಾಯ್ತು. ಇದು ಈಗ ನೆಕ್ಸ್ಟ್ ನೋಡ್ರಿ, ಈ ರೀತಿ ನೀವು ಪೇಪರನ್ನು ಕರೆಕ್ಟಾಗಿ ಇಟ್ಟು ಈ ರೀತಿ ಮಾರ್ಕ್ ಹಾಕ್ರಿ. ಪೇಪರ್ ಹೆಚ್ಚಿನ ಒಂದು ಮಾರ್ಕ್ ಹಾಕ್ತಾ ಬರಬೇಕು. ಪೇಪರ್ ಕಟ್ಟಿಂಗ್ ಮೊದಲಾಗೆ ಕರೆಕ್ಟ್ ಇರಬೇಕು. ಕರೆಕ್ಟ್ ಇದ್ರೆ ಮತ್ತು ಬ್ಲೌಸ್ ಕರೆಕ್ಟ್ ಬರ್ತೈತಿ. ಪೇಪರ್ ಕಟ್ಟಿಂಗ್ ಸರಿಯಾಗಿರಲಿಲ್ಲ ಅಂದ್ರೆ ಬ್ಲೌಸ್ ಕರೆಕ್ಟ್ ಇರೋದಿಲ್ಲ. ಮೊದಲಿಗೆ ನೀವು ಅವ್ರ ಬ್ಲೌಸನ್ನು ಮೇಜರ್ಮೆಂಟ್ ಮಾಡಿಕೊಂಡು, ನಾನು ಮೊನ್ನೆ ಫಸ್ಟ್ ಸ್ಟೆಪ್ ಒಳಗೆ ಹೇಳಿ ನಿಮಗೆ ಎಷ್ಟೆಷ್ಟು ಇಂಚ್ ಪ್ಲಸ್ ಮಾಡಬೇಕನ್ನೋದನ್ನು, ಅದನ್ನು ಮಾಡಿ ಪೇಪರ್ ಕಟ್ಟಿಂಗ್ ಮಾಡ್ಕೋರಿ. ಈಗ ನೆಕ್ಸ್ಟ್ ನೋಡಿ, ಇದನ್ನು ಈ ಕಡೆ ಇಟ್ಟು ಕಟ್ಟಿಂಗ್ ಮಾಡಬೇಕು. ನೋಡ್ರಿ ಬಟ್ಟೆ ಯಾವ ರೀತಿ ಕಡಿಮೆ ಆಗ್ತದೆ ಅಂತ ಹೇಳಿ. ಇಲ್ಲಿ ನೋಡ್ರಿ ಲೈನಿಂಗ್ ಕೂಡ ಕಡಿಮೆ ಬತ್ತು ನೋಡ್ರಿ. ಈ ರೀತಿ ಬಟ್ಟೆ ಕೊಟ್ಟಿರ್ತಾರೋ, ಈ ರೀತಿ ಕೊಟ್ಟಾಗ ನಮ್ಗೆ ಕಟ್ಟಿಂಗ್ ಮಾಡಲಿಕ್ಕೆ ಭಾಳಷ್ಟು ಪ್ರಾಬ್ಲಮ್ ಆಗ್ತೈತಿ. ನಾನೇನು ಮಾಡೋಕ್ಕಾಗಲಿಲ್ಲ, ನಾನು ಮಾಡಿಕೊಡಲೇಬೇಕು ಅವ್ರಿಗೆ. ಇಲ್ಲೊಂದು ಸ್ವಲ್ಪ ನಾನು ಅಟ್ಯಾಚ್ ಮಾಡ್ಕೋಬೇಕಾಗ್ತೈತಿ. ಇಲ್ಲೇ ವೇಸ್ಟ್ ಆಗಬಾರ್ದು ನೋಡ್ರಿ, ಬಟ್ಟೆ ವೇಸ್ಟ್ ಆಗಲಾರ್ದಂಗ ನಾವು ಕಟ್ಟಿಂಗ್ ಮಾಡಬೇಕಾಗಿರ್ತೈತಿ. ಯಾಕಂದ್ರೆ ಪೈಪಿಂಗ್ ಕ್ರಾಸ್ ಕಟ್ಟಿಗೆ ಎಲ್ಲದಕ್ಕೂ ಸಾಕಾಗಂಗಿಲ್ಲ ಬಟ್ಟೆ. ಈಗ ನೋಡ್ರಿ ಇಲ್ಲಿ ವೇಸ್ಟ್ ಆಗಬಾರ್ದು ಅನ್ಕೊಂಡ್ವಿ ಅಂದರೆ ಇಲ್ಲಿ ಲೆಂತಿಗೆ ಕಡಿಮೆ ಆಗ್ತೈತಿ. ಈಗ ಈ ಪೇಪರ್ ಇಟ್ಟು ಏನು ಮಾಡಬೇಕು ನಾವು, ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಅಂದರೆ ಒಟ್ಟಿಗೆ ಎರಡು ಕಟ್ಟಿಂಗ್ ಆಗಿರ್ತಾವೆ, ಮೇನ್ ಬಟ್ಟೆ ಮತ್ತು ಲೈನಿಂಗ್ ಬಟ್ಟೆ. ಬಟ್ ಬಿಗ್ನರ್ಸಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿರ್ತೈತಿ. ಈಗ ನಿಮಗೆ ಇದು ಮಾರ್ಕಿಂಗ್ ಕಾಣಿಸ್ತಿರ್ಬೋದು ನೋಡ್ರಿ, ಇದು ಬ್ಯಾಕ್ ಇದು ಫ್ರಂಟ್. ಫ್ರಂಟ್ ಮೇನ್ ಬಟ್ಟೆ ಮಾರ್ಕು ಇಲ್ಲಿವರೆಗೂ ಬಂದೈತಿ. ಇಲ್ಲಿಷ್ಟ ನಾನು ಇದನ್ನು ಅಟ್ಯಾಚ್ ಮಾಡ್ಕೋಬೇಕು. ನನಗೆ ಕರೆಕ್ಟ್ ಪೇಪರ್ ಕಟ್ಟಿಂಗ್ ಇದು ಸಿಕ್ಕಿರ್ತೈತಿ, ಮೇನ್ ಬಟ್ಟೆ ಅದು ಸಿಕ್ಕಿರ್ತೈತಿ. ಆಮೇಲೆ ಇದಕ್ಕೆ ಅಟ್ಯಾಚ್ ಮಾಡ್ಕೊಂಡು ಇದ್ರದ್ದು ನೋಡ್ಕೊಂಡು ನಾನು ಅದನ್ನು ಕರೆಕ್ಟಾಗಿ ಕಟ್ ಮಾಡ್ಕೋಬೇಕಾಗ್ತೈತಿ. ಈಗ ಕ್ರಾಸ್ ಪಟ್ಟಿ ನೋಡ್ರಿ, ಕ್ರಾಸ್ ಪಟ್ಟಿನ ಇಲ್ಲೇ ಕೂಡಿಸ್ಬಿಡೋಣ. ಇದು ಅಚ್ಚ ಕರೆಕ್ಟ್ ಐತಿ ನೋಡ್ಕೋಬೇಕು. ಒಂದೊಂದು ಸರ್ತಿ ಲೈನಿಂಗ್ದು ಎರಡು ಪದರ ಕರೆಕ್ಟ್ ಇರಾಗಿಲ್ಲ, ಫೋಲ್ಡಿಂಗ ಒಂದು ಹಿಂದೆ ಮುಂದೆ ಇರ್ತೈತಿ. ಅದೆಲ್ಲ ನೋಡಿ ಕಟ್ ಮಾಡಬೇಕಾಗ್ತೈತಿ ಬಿಗಿನರ್ಸ್. ಇದು ಸ್ವಲ್ಪ ಅಚ್ಚೈತಿ, ಇಷ್ಟನ್ನು ತೊಗೊಂಡ್ಬಿಡ್ತೀನಿ ನಾನು. ಆಮೇಲೆ ಸ್ಟಿಚಿಂಗ್ ಮಾಡುವಾಗೆಲ್ಲ ಇದನ್ನು ನಾನು ಕರೆಕ್ಷನ್ ಮಾಡ್ಕೊತೀನಿ. ಈಗ ಇದನ್ನು ಕಟಿಂಗ್ ಮಾಡಿ ಮುಗಿಸ್ಕೊಂಡ್ರಿ. ಈಗ ನೆಕ್ಸ್ಟ್ ಬ್ಯಾಕ್ ಪೀಸ್. ಈ ತರ ಪೇಪರ್ ಕಟಿಂಗ್ ಮಾಡಿ ಇಟ್ಕೊಳ್ಳೋದ್ರಿಂದ
ನಮಗೆ ಬಟ್ಟೆ ಎಲ್ಲೆಲ್ಲಿ ಯಾವ ರೀತಿ ಅಡ್ಜಸ್ಟ್ ಆಗ್ತೈತೆ ಅನ್ನೋದು ಗೊತ್ತಾಗ್ತೈತಿ. ಡೈರೆಕ್ಟ್ ಬಟ್ಟೆ ಮೇಲೆ ನಾವು ಕಟ್ ಮಾಡಕ್ಕೆ ಹೋದ್ರೆ, ಕಟ್ ಮಾಡ್ತಾ ಹೋದಂದ್ರೆ ಕೆಲವೊಮ್ಮೆ ಪೈಪಿಂಗ್ ಉಳಿಯಂಗಿಲ್ಲ, ಕ್ರಾಸ್ ಪಟ್ಟಿ ಉಳಿಯಂಗಿಲ್ಲ, ಸ್ಲೀವ್ಸಿಗೆ ಕಡಿಮೆ ಬಂದ್ಬಿಡ್ತೈತಿ. ಅದಕ್ಕೆ ಈ ರೀತಿ ನಾವು ಮಾಡೋದ್ರಿಂದ ನಮಗೆ ಗೊತ್ತಾಗ್ಬಿಡ್ತೈತಿ ಬಟ್ಟೆ ಸಾಕಾಗ್ತೈತೆ ಇದು ಎಲ್ಲೆಲ್ಲಿ ನಾವು ಅದನ್ನು ಅಡ್ಜಸ್ಟ್ ಮಾಡ್ಬೋದು ಅಂತೇಳಿ. ಈಗ ಇಲ್ಲಿ ನೋಡ್ರಿ ಲೈನಿಂಗ್ ಎಲ್ಲಿವರೆಗೂ ಬಂದೈತೆ ಅಂತೇಳಿ ಜಸ್ಟ್ ಒಂದು ಮಾರ್ಕ್ ಹಾಕೊಂಡ್ಬಿಡ್ತೀನಿ ನಾನು, ಆಮೇಲೆ ನನಗೆ ಕಟ್ ಮಾಡ್ಲಿಕ್ಕೆ ಈಸಿ ಆಗ್ತೈತಿ. ಇದು ಫ್ರಂಟ್ ಪೇಜ್ ಆದ್ರಿ, ಇದು ಬ್ಯಾಕ್ ಆತು, ಇದು ಲೂಸ್ ಆಯಿತು. ಈಗಿದ್ರೊಳಗೆ ನಾವು ಬೆಂಡ್ ಪಟ್ಟಿ ಕಟ್ ಮಾಡ್ಕೋಬೇಕು, ಒಂದು ಅಥವಾ ಒಂದೂವರೆ ಇಂಚಿನ ಬೆಂಡ್ಪಟ್ಟಿ. ನನಗೆ ಪ್ರಾಕ್ಟೀಸ್ ಇರೋದ್ರಿಂದ ನಾನು ಒಂದು ಅಂದಾಜ ಮೇಲೆ ಇದನ್ನು ಕಟ್ ಮಾಡಿಬಿಡ್ತೀನಿ. ನೀವು ಒಂದು ಒಂದೂವರೆ ಇಂಚದ್ದು ತಗೊಳ್ರಿ. ಇವಾಗ ಬ್ಯಾಕ್ ಎರಡು ಸಲಂಗಿಲ್ಲ, ಇದೊಂದು ಇದೊಂದು ಹುಕ್ಕಿನ ಮನೆಗೆ ಕಳಿಸ್ತೀವಲ್ಲ ಅದಕ್ಕೊಂದು. ಇದ್ರೊಳಗೆ ನಾವು ಪೈಪಿಂಗ್ ತಗೋಬೇಕು. ಈ ಕಡೆ ಅಗಲ ಆಯ್ತು ನೋಡ್ರಿ, ಈ ಕಡೆ ನಾನು ಪೈಪಿಂಗ್ ತಗೋಬಿಡ್ತೀನಿ. ಇದು ಒಂದು ಉಳಿಸೋಣ, ಯಾಕಂದರೆ ಎರಡು ಆದರೆ ವೇಸ್ಟ್ ಆಗೈತೆ ಬಟ್ಟೆ. ಇದು ಅಂದ್ರೆ ಪೈಪಿಂಗ್ ಸಾಕಾಗ್ತೈತೆ ನಮಗೆ. ಇದನ್ನು ಮೊದಲು ತೆಗೀವ್ರಿ, ಇದಿಲ್ಲಿ ಸ್ವಲ್ಪ ಹೋಲ್ ಹೋಲ್ ಐತಿ. ಒಂದು ಇಂಚದ್ದು ಪೈಪಿಂಗ್ ಆದ್ರೆ ಸಾಕಾಗ್ತೈತಿ, ಅದಕ್ಕೆ ಒಂದು ಇಂಚ. ನಾನು ಪ್ರಾಕ್ಟೀಸ್ ಇರೋದ್ರಿಂದ ನಾನು ಅಂದಾಜ ಮೇಲೆ ತೆಗೆದುಬಿಡ್ತೀನಿ. ಹೆಚ್ಚಾದ್ರೂ ನಾವು ಏನು ಮಾಡ್ತೀವಿ, ಪ್ರಾಕ್ಟೀಸ್ ಇದ್ದವರು ನೀವು ಮೆಜರ್ಮೆಂಟ್ ಮೇಲೆನ ತಗೋರಿ. ನಾವು ಅಲ್ಲಿ ಸ್ಟಿಚಿಂಗ್ ಮಾಡುವಾಗ ಮತ್ತೆ ಏನೇನು ಹೆಚ್ಚು ಕಡಿಮೆ ಆಗ್ತೈತಿ ಅದೆಲ್ಲ ಕಟ್ ಮಾಡ್ಕೋತಿರ್ತೀವಿ, ಫಿನಿಶಿಂಗ್ ಮಾಡ್ಕೋತೀವಿ. ಎಷ್ಟು ನೋಡ್ರಿ, ನಾಲ್ಕು ಪೈಪಿಂಗ್ ಅದು. ಇನ್ನೊಂದು ತಗೊಂಬಿಡ್ತೀವಿ, ಮತ್ತೆ ಕಲಿಯುವಾಗ ಕಡಿಮೆ ಬಿದ್ದರೆ ಆವಾಗ ತೆಗೀತಾಕೈತಿ. ಬಟ್ಟೆ ಇಲ್ಲ ಹೆಂಗಿದ್ರು ಇನ್ನೊಂದು ತಗೊಂಡ್ಬಿಡ್ತೀವಿ. ಈಗ ಇದ್ರೊಳಗೆ ಲಟ್ಕೊಂಡು ಕಸಿ ಮಾಡಂತ ಹೇಳ್ತಾರ, ಅದಕ್ಕೆ ತೆಗೀನ.
ನಾನು ಒಂದ್ಸರ್ತಿ ಕಟಿಂಗ್ ಮಾಡುವಾಗನ ಎಲ್ಲ ಪೀಸಸ್ಸು ತಗೊಂಡ್ಬಿಡ್ತೀನಿ. ಕೆಲವೊಬ್ರು ಮೇನ್ ಫ್ರಂಟ ಬ್ಯಾಕ್ ಫ್ರಂಟ ಆಮೇಲೆ ಸ್ಲೀವ್ಸ್ ಅಷ್ಟು ತಗೊಂಡು ಸ್ಟಿಚಿಂಗ್ ಮಾಡಲಿಕ್ಕೆ ಕೊಡ್ತಾರೆ. ಅಲ್ಲೇ ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ಹುಕ್ ಪಟ್ಟಿ ಆಮೇಲೆ ಹುಕ್ಕಿನ ಮಣಿ ಪಟ್ಟಿ ಇವೆಲ್ಲ ಲಟ್ಕೊಂಡು ಕಸಿ ಪೈಪಿಂಗ ಎಲ್ಲ ಅಲ್ಲೇ ಕಟ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾರೆ. ನಾನು ಆ ರೀತಿ ಮಾಡೋಂಗಿಲ್ಲ, ನಾನು ಒಂದ್ಸರ್ತಿ ಎಲ್ಲಾನು ತೆಗೆದ್ಬಿಟ್ಟು ಅದನ್ನು ಕಟ್ಟಿಡ್ತೀನಿ. ತಕ್ಷಣ ಕಲಿದಾದ್ರೂ ಕಲಿಯೋದು, ಮತ್ತೆ ಯಾವಾಗಲೂ ಕಲಿದಾದ್ರೂ ಮೊದಲು ಪೀಸಸ್ ಮಾತ್ರ ಫಸ್ಟಿಗೆ ನಾನು ತೆಗೆದಿಟ್ಬಿಡ್ತೀನಿ. ಇಲ್ಲಿ ನೋಡ್ರಿ, ಇದು ಬ್ಯಾಕ್ ನೆಕ್ ಒಳಗಿಂದು ಇಷ್ಟು ಪಟ್ಟೆ ಉಳಿದಿಲ್ಲ, ಇದನ್ನು ನಾನು ಹುಕ್ಕಿನ ಮನೆಗೆ ಮಾಡಿಬಿಡ್ತೀನಿ. ಹುಕ್ಕಿನ ಮನೆಗೆ ಸ್ವಲ್ಪ ಅಗಲ ಇದ್ದಷ್ಟು ಚಲೋ ರೀ. ಆಮೇಲೆ ಜಾಸ್ತಿ ಇದ್ರೂ ಇನ್ನೊಂದು ಫೋಲ್ಡಿಂಗ್ ಎಕ್ಸ್ಟ್ರಾ ಫೋಲ್ಡಿಂಗ್ ಮಾಡ್ಬೋದು, ಒಳಗಡೆ ಸ್ವಲ್ಪ ದಿಪ್ಪಾಗೆ ಸ್ಟಿಪ್ಪಾಗೆ ಬರ್ತೈತಿ. ಇದು ನೋಡ್ರಿ, ಇಷ್ಟ ಅಗಲ ಮಾಡೋಂಗಿಲ್ಲ, ಇಷ್ಟ ಆಗ್ತೈತಿ, ನಾಲ್ಕು ಪದರು ಬರ್ತೈತಿ, ಚೆನ್ನಾಗಿ ಬರ್ತೈತಿ ಸ್ಟಿಪ್ಪಾಗೆ. ಇಷ್ಟು ಮಾಡಿ ನಾನು ಏನು ಮಾಡ್ತೀನಿ, ಇದನ್ನು ಕಟ್ಟಿಟ್ಬಿಡ್ತೀನಿ. ಸಾಧ್ಯ ಆದರೆ ಕಲಿಯುವಾಗ ತೋರಿಸ್ತೀನಿ. ಲಾಸ್ಟ್ ಟೈಮ್ ಒಂದು ಯಾವ ರೀತಿ ಸ್ಟಿಚ್ ಮಾಡೋದಂತೆ ಫೋರ್ ಟಕ್ಸ್ ಬ್ಲೌಸ್ ತೋರಿಸಿ ನಾನು, ಇದು ಫೋರ್ ಟಕ್ಸದ್ದು ಐತಿ. ಈಗ ಈ ಬ್ಲೌಸ್ ಸ್ಟಿಚಿಂಗ್ ಮುಗಿಯುವರೆಗೂ ಇವ್ರದ್ದು ಯಾವುದು ಬಟ್ಟೆ ಒಗೆಯೋ ಹಾಗಿಲ್ಲ ನೋಡ್ರಿ, ಎಲ್ಲಾನು ತಗೊಂಡಿನಿ ನಾನು, ಆದರೂ ಯಾವುದನ್ನು ಒಗೆಯೋಂಗಿಲ್ಲ. ಸ್ವಲ್ಪ ಬೇಕಾಗ್ತೈತಿ ಮತ್ತು ಸ್ಲೀವ್ಸ್ ಕಡಿಮೆ ಇದು ಬಿದ್ದರೆ ಬೇಕಾಗ್ತೈತಿ. ಈಗಿದು ಮುಗೀತು ನೋಡ್ರಿ.